ಹೈ ಫ್ರೆಂಡ್ಸ್ ವೆಲ್ಕಮ್ ಟು ದಿನ್ ಏನ್ಮೆಡ್ ಕಲ್ವಾಡ್ ಬಿ ಎಸ್ ಸಿ ನರ್ಸಿಂಗ್ ಫಸ್ಟ್ ಸೆಮೆಸ್ ಸ್ಟೂಡೆಂಟ್ ಆಲ್ರೆಡಿ ಮೆನಟಾಮ್ ಫಿಜಿಯೋಲಿ ಕ್ವಶನ್ ಪೇಪರ್ ಅಥವಾ ಎಕ್ಸಾಮನ್ನು ಮುಗಿಸಿ ಬಂದಿದ್ದರೆ ಅದ್ರ ಬಗ್ಗೆನೇ ಥಿಂಕ್ ಮಾಡಿದ್ರೆ ಏನು ಉಪಯೋಗ ಇಲ್ಲ ಹಂಗೆ ಬರೆದು ಬಂದೆ ಹಿಂಗೆ ಬರೆದು ಬಂದೆ ತಪ್ಪು ಮಾಡಿ ಬರೆದು ಬಂದೆ ಸರಿ ಬರೆದು ಬಂದೆ ಆ್ಯಂಡ್ ಅದು ಬರಿಬೇಕಿತ್ತು ಅದು ಬಿಟ್ಟು ಬಂದೀನಿ ಅದು ನನಗೆ ಗೊತ್ತಿತ್ತು ಸ್ವಲ್ಪನೇ ಬರ್ದೀನಿ ಈ ಥರನ ಹೇಳಿದ್ರೆ ಏನೂ ಉಪಯೋಗ ಆಗೋದಿಲ್ಲ ಬಟ್ ನಿಮ್ಮ ಒಂದು ಎಕ್ಸಾಮ್ ಏನಿದೆಯಲ್ಲ ಎನೋಟ್ ಆನ್ ಫ್ಯೂಚುಲಜಿ ಅದನ್ನು ಕಂಪ್ಲೀಟ್ ಆಗಿದೆ ಈಗ ಅದರ ಬಗ್ಗೆ ಥಿಂಕ್ ಮಾಡಿದ್ರೆ ಏನೂ ಉಪಯೋಗಿಲ್ಲ ಸ್ವಲ್ಪ ಸ್ಟೂಡೆಂಟ್ ಕೇಳ್ತಾಯಿದ್ರು ನಾನು ಅದನ್ನು ಬಿಟ್ಟು ಬಂದೀನಿ ಇದನ್ನು ಬಿಟ್ಟು ಬಂದೀನಿ ಈಗ ಏನು ಮಾಡಿದ್ರಿ ಸರ್ ಏನು ಮಾಡಿದ್ರಿ ಬ್ರದರ್ ಪಾಸ್ ಆತೀನೋ ಇಲ್ಲೂ ಈ ಥರನಾದ ಕ್ವಶನ್ ಕೇಳಿದರು ಈಗ ಆಲ್ರೆಡಿ ನಿಮ್ಮ ಎಕ್ಸಾಮನ್ನು ಹೋಗಿದೆ ಅದ್ರ ಬಗ್ಗೆ ಒಟ್ಟೆ ಥಿಂಕ್ ಮಾಡ್ಕೋಬೇಡ್ರಿ ಈಗ ನೆಕ್ಸ್ಟ್ ಏನೈತಿಲ್ಲ ಯಾವ ಎಕ್ಸಾಮ್ ಇದೆಯಲ್ಲ ಅದ್ರ ಬಗ್ಗೆ ಥಿಂಕ್ ಮಾಡಿರಿ ನೆಕ್ಸ್ಟ್ ಒಂದು ಪೇಪರ್ ಒಳ್ಳೆ ಥರನಾದ ಬರೀತೀನಿ ಅಂತ ಅನ್ಕೋರಿ ಚಲೋತಿ ಓದ್ರಿ ಎಲ್ಲ ಕವರ್ ಮಾಡಿರಿ ಇಷ್ಟೇ ಹೇಳ್ತಾನೆ ಕೈಲಿ ಆ್ಯಂಡ್ ನಿಮಗೊಂದು ಕ್ವಶನ್ ಕೇಳೋದು ಸ್ವಲ್ಪ ಲೇಟ್ ಮಾಡಿದೆ ನಾನು ಅದು ಏನಪ್ಪ ಅಂದರೆ ನಿಮ್ಮ ಎಕ್ಸಾಮ್ ಹೆಂಗಾಗಿದೆ ಅಂತ ಸ್ವಲ್ಪ ಸ್ಟೂಡೆಂಟ್ ಸರಿಯಾಗಿಲ್ಲ ಅಂತ ಕೇಳಿದ್ರಿ ಅದು ಅನ್ನೋಟೊಮ್ಮೆ ಅಲ್ಲ ಫಿಜಿಯೋಲಜಿ ಸ್ವಲ್ಪ ಕ್ವೆಶನ್ ಪೇಪರ್ ಏನಿದೆಯಲ್ಲ ಅದು ಸ್ವಲ್ಪ ಟಫ್ ಇದೆ ಅಂತ ಹೇಳಾತಿದ್ರಿ ಸರಿ ಬರ್ದಿಲ್ಲ ಅಂತ ಹೇಳ್ತಿದ್ರಿ ನಿಮಗೆ ಯಾವ ಕ್ವಶನ್ ಪೇಪರ್ ಟಫ್ ಬಂದಂಗೆ ಅನಿಸಿತ್ತು ಯಾವುದು ಟಫ್ ಅನ್ಸುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟ್ ನಿಮ್ದು ಎಕ್ಸಾಮ್ ಹೆಂಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆನಾ ಈಗ ನಿಮ್ಮ ಒಂದು ಕ್ವಶನ್ ಪೇಪರ್ ಇದು ಟೂ ಟೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ನ ತೋರಿಸ್ತೀನಿ ಎಕ್ಸ್ಪ್ಲೇನ್ ಮಾಡ್ಬೇಕಂದಿದ್ದೆ ಬಟ್ ತುಂಬ ಲೆಂದಿ ಆಗುತ್ತೆ ವೀಡಿಯೋ ಈಗ ಎಕ್ಸಾಮ್ ಹೆಂಗೆ ಬರ್ತೀರಿ ಯಾವ ಕ್ವಶನ್ ಪೇಪರ್ ಟಫ್ ಇತ್ತು ಅಷ್ಟೇ ಹೇಳಿಬಿಟ್ರಿ ಸಾಕು ನೆಕ್ಸ್ಟ್ ಇನ್ನೊಂದು ವಿಷಯ ಮಲ್ಟಿಪಲ್ ಕ್ವಶನ್ಸ್ ಏನದಾವಲ್ಲ ಅದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿಲ್ಲ ನಾವು ಯಾವುದು ಮಲ್ಟಿಪಲ್ ಕ್ವಶನ್ಸನ್ನು ಕೊಟ್ಟಿರಲಿಲ್ಲ ಈಗೇನು ಮಾಡಬೇಕಂತಿದ್ವಿ ಹೊಸದಾಗಿ ಡೈಲಿ ಒಂದೊಂದು ಮಲ್ಟಿಪಲ್ ಕ್ವಶನ್ಸನ್ನು ಹಾಕಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೇನೋ ಅಂತ ನಾವು ಅನ್ಕೊತೀನಿ ಡೈಲಿ ಒಂದು ಮಲ್ಟಿಪಲ್ ಕ್ವೆಶನ್ಸ್ ಅದು ನೀವು ಆನ್ಸರ್ ಮಾಡ್ತೀನಿ ರೀ ಅಂತಂದರೆ ನಾವು ಓಕೆ ನಾ ಹಿಡಿದು ಅಥವಾ ನಾಡ್ದು ಹಿಡಿದು ಡೈಲಿ ಒಂದು ಮಲ್ಟಿಪಲ್ ಕ್ವಶನ್ಸನ್ನ ಹಾಕ್ತೀನಿ ಇದು ಏನೈತು ಟು ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಡೈಲಿ ಒಂದು ಮಲ್ಟಿಪಲ್ ಕ್ವಶನ್ ಹಾಕ್ತೀನಿ ಇಲ್ಲ ಬೇಡ ಅಂತಂದರೆ ನೀವೇ ಓದ್ಕೋತಿರ ನಿಮಗೆ ಬಿಟ್ಟಿದ್ದು ಏನಿಲ್ಲ ಜಸ್ಟ್ ನಿಮ್ಮ ಒಂದು ಸಿಲೆಬಸ್ ರಿಲೇಟೆಡ್ ಈಗ ಸೆಕೆಂಡ್ ಸೆಮಿಸ್ಟರ್ ಒಂದು ಸಿಲೆಬಸ್ ರಿಲೇಟೆಡ್ ಅಂದರೆ ಈ ಇವಾಗಿನಿಂದ ಒಂದೊಂದು ಒಂದೊಂದೊಂದು ಮಲ್ಟಿಪಲ್ ಕ್ವೆಶನ್ಸನ್ನ ಹಾಕ್ಕೊತೀವಿ ಅದನ್ನು ಅದರ ಆನ್ಸರ್ ಹೇಳಕ್ ಟ್ರೈ ಮಾಡಿ ಟ್ರೈ ಮಾಡೋದು ಅಷ್ಟೇ ಅದು ರಾಂಗ್ ಆಲಿ ರೈಟ್ ಆಲಿ ಜಸ್ಟ್ ಟ್ರೈ ಮಾಡೋದು ಅಥವಾ ಗೊತ್ತಾಗಲಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡ್ರೆ ನೀವು ಕಮಿಟ್ ಮಾಡಬೇಕು ಅಂದರೆ ಸ್ವಲ್ಪ ಏನರ ನಿಮ್ಗೆ ತಲೆಯಲ್ಲಿ ಉಳಿತದ ಅದು ಹಿಂಗೆ ನಾವು ಓದಿತು ಸ್ವಲ್ಪ ಅಂದ್ರೆ ಅದನ್ನು ನಾವು ಟ್ರೈ ಮಾಡ್ತೀವಿ ಏನಪ್ಪ ದಿನ ಡೈಲಿ ಒಂದೊಂದೊಂದು ಮಲ್ಟಿಪಲ್ ಕ್ವೆಶನ್ಸ್ ಹಾಕೋದು ನಿಮ್ದು ಒಂದು ಎಕ್ಸಾಮ್ ಬರೋಟಿಗೆ ಸ್ವಲ್ಪ ಮಲ್ಟಿಪಲ್ ಕ್ವಶನ್ಸ್ ಏನದಲ್ಲ ನೀವು ರೆಡಿ ಆಗಿರ್ತೀರಿ ಹಾಗೂ ನಿಮ್ದು ಕಾಂಪಿಟೇಟಿವ್ ಎಕ್ಸಾಮ್ಕು ಹೆಲ್ಪ್ ಆಗುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ಅದನ್ನು ಟ್ರೈ ಮಾಡ್ತೀನಿ ಡೈಲಿ ಒಂದೊಂದು ಮಲ್ಟಿಪಲ್ ಕ್ವಶನ್ಸ್ ಏನೈತಿಲ್ಲ ಅದನ್ನು ರೆಡಿ ಮಾಡಿ ಹಾಕ್ತೀನಿ ನಿಮ್ಗೆ ಏನು ಅನಿಸ್ತದ ಅದನ್ನು ಸಹ ಕಮೆಂಟ್ ಮಾಡಿರಿ ಇಲ್ಲ ಮಲ್ಟಿಪಲ್ ಕ್ವೆಶನ್ ಹಾಕೋಣ ಅಂತಂದ್ರೆ ಸ್ಟಾರ್ಟ್ ಮಾಡ್ತೀನಿ ಮಲ್ಟಿಪಲ್ ಕ್ವಶನ್ಸನ್ನು ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್